ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ಗೋಕಾಕ್ನ ಸಂಕಲ್ಪ ಸಮಾವೇಶದಲ್ಲಿ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲರಾಗಿದ್ದಾರೆ. ಯಮಕನ ಮರಡಿ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿಗೆ ಒತ್ತು ಓಡಿಸುತ್ತಾರೆ. ಸತೀಶ್ ಜನರ ಭೂಮಿ ಲೂಟಿ ಮಾಡಿದ್ದಾನೆ. ಯಮಕನ ಮರಡಿಯಲ್ಲಿ 1,000 ಎಕರೆ ಲೂಟಿ ಮಾಡಿದ್ದಾನೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಸತೀಶ್ ಜಾರಕಿಹೊಳಿಗೆ ಎಷ್ಟು ಗಂಡು ಸ್ಥಾನ ಇದೆ ಗೊತ್ತಿದೆ. ಯಾವಾಗ್ಲೇ ಗೋಕಾಕ್ ಉಪಚುನಾವಣೆ ಬಂದ್ರು ನಾವು ರೆಡಿ ಇದ್ದೇವೆ ಅಂತ ಹೇಳುವ ಮೂಲಕ ರಮೇಶ್ ಜಾರಕಿಹೊಳಿ ಸತೀಶ್ ಅವರಿಗೆ ಬಹಿರಂಗವಾಗಿಯೇ ಸೆಡ್ಡು ಹೊಡೆದಿದ್ದಾರೆ. ಅವ್ರಿಗೆ ಕೊಡೋಲ್ಲ, ಅದಕ್ಕೆ ನಾವು ಕೈಟ್ಟದ್ದು ದಯವಿಟ್ಟು ಯಾಕೆ ಇದೆ ಇವಾಗ ಸತೀಶ್ ಜಾರಕಿ ಹೆಸರು ಕೊಡ್ಬೇಕಂದ್ರೆ ಇಲ್ಲಿ ಬಹಳಷ್ಟು ಕುತಂತ್ರ ಮಾಡೋದನ್ನು. ಯಾಕೆ ಅಲ್ಲಿ ಎಂಪಿನ ಮನೆಯಲ್ಲಿ ಬಂದು ಉಳಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಏನೇ ಮಾಡಿ ಕುತಂತ್ರ ಮಾಡಿ ಏನು ಮಾಡೋದನ್ನ ದಯವಿಟ್ಟು ಅವ್ರಿಗೆ ಅವ್ನ ಬಗ್ಗೆ ಹೆಚ್ಚು ಇನ್ನು ಮುಂದಿನ ಅದಕ್ಕೆ ನಾವು ಒಟ್ಟ ಅನ್ಕೋದಿಲ್ಲ. ಅನಿವಾರ್ಯವಾಗಿ ಹೆಸರು ತಗೊಂಡ್ರೆ ಆದ್ರೆ ಸತೀಶ್ ಜಾರಕಿಹೊಳಿಗಲ್ಲ, ದೇವ್ರ ಮೇಲೆ. ಸತೀಶ್ ಜಾರಕಿ ದೇವ್ರ ಮೇಲೆಲ್ಲ, ಯಾಕೆ ದೇವ್ರ ಮೇಲೆ ನಾವು ಉಳ್ಕಿದಾರೆ. ನಾವು ಉಳ್ಕಿದ 4 ಜನ ಅವ್ನು ಸತೀಶ್ ಜಾರಕಿಹೊಳಿ ಅವರು ಮೂಢ ನಂಬಿಕೆ ಬುದ್ಧ ಅಭ್ಯಾಸ ಹೇಳ್ಕೊಂಡು ಮಂದಿ ಮೋಸ ಕೊಡೋದಂತ ಬರ್ತಾರೆ. ಅವ್ರಿಗೇನು ಒಳ್ಳೆ ಮಾಡೋದಿಲ್ಲ. ಬರೀ ಬುದ್ಧ ಬಸವ ತೋರಿಸಿ ಮಂದಿ ಲೂಟ್ ಮಾಡ್ದ ಎಸ್ ಸಿ ಮಂದಿ ಲ್ಯಾಂಡ್ ಹೊಡೆದ ನಾವು ಅಲ್ಲಿ ಎಂ ಪಿ ಒಳಗೆ ಗುರುಗಳು ಜೀವಂತ ಹೊಡೆದವ್ ಎಂ ಪಿ ಒಳಗೆ ಹೊಡ್ಬೋದು ಎಸ್ ಸಿ ಮಂದಿ ಹೊಡೆದ ಗುರುಗಳು. ನಾನು ಒಬ್ಬ ಯಾವ ಗುಟ್ಟೆ ಹೊಡೆದ್ರೆ ನಾನು ಜೀವಂತ ತಪ್ಪು ಪಾಪ ಸದಾನಂದ ನೋಡ್ರಿ. ಆ ಸದಾನಂದ ಲಕ್ಷ್ಮಿ ಬಾಜಪೇಯಿ ಸದಾನಂದ ಅದೊಂದು ಮಾಡಿ ನಾವು ಅದನ್ನ ಉಸು ಮಾಡಿ ನನಗೆ ಇನ್ನೂ ಮನಸ್ಸಿಗೆ ಕೇಳಿದ್ವಿ. ಅವ್ರಿಗೊಂದು ಪಾಪ ಅನ್ಯಾಗಿಟ್ಟು ಸರಿಪಡಿಸೋದು ಒಂದು ನಾನು ಜೀವನದಾಗ ಮಾಡಿದ ಅದು ಏನೋ ರಾಜಕಾರಣ ಹೇಳಿ ಅವ್ನ ಸತೀಶ್ ಜಾರಕಿಹೊಳಿ ಕೆಡಿಸಿದಂತರ ಅದು ವಾಸ್ ಬಂದು ಸದಾನಂದ ಆಗಿತ್ತು ಅದು ಸರಿಪಡಿಸ್ತಾನೆ. ಅವ್ನು ಹೇಳ್ತಾರೆ 100 ಕೋಟಿ ಕೊಟ್ಟು ಕಡಿಮೆ ಅವ್ನು ಸದಾಗ್ನ ಸದಾ ಪಾಪ ತಿರ್ಕೊಂಡು ಮನೆ ತಿರ್ಕೊಂಡಾಗ ಅವ್ನು ಬಂದು ನನ್ನ ಜೀವನದಾಗ ನಾವು ಪಾಪ ಏನೋ ಖರ್ಚು ಆಗಿತ್ತು ಅದು ಸರಿಪಡಿಸೋದು ನಮಗೆ ಮಕ್ಕಳವರಿಗೆ ಅವ್ರು ಏನು ಮಾಡೋ ಜವಾಬ್ದಾರಿ ನಂದು ಅದು ಮಾಡ್ತೇನೆ. ನಾನು ಸಾಧಿಸ ಮಾಡ್ತೇನೆ. ಇವಾಗ ಒಂದು ನನ್ನ ಜೀವನಕ್ಕೆ ಬಿಟ್ಟಿದ್ದು ಯಾವ ಒಬ್ಬ ಒಂದು ಗುಂಪಿನ ಜಾಗ ಹೇಳ್ತಾರೆ ಅನ್ಯಾಯ ಮಾಡಿ ಇವತ್ತು ನಾನು ರಾಜಕೀಯ ಹೋಗ್ತಕ್ಕಂಥ ಸತೀಶ್ ಜಾರಕಿಹೊಳಿ 1,000 ಎಕರೆ ಮಾತ್ರ ತೊಗೊಂಡು ಎಂಟ್ರಿ ಮಾಡಿ ಖಾಲಿ. ನಾನು ಸತೀಶ್ ಜಾರಕಿಹೊಳಿ ತಲೆಯಲ್ಲಿ ಔಟ್ ಆಗಿತ್ತು ನೀನು ಬಹುಶಃ ಔಟ್ ಆಗಿತ್ತು ಅವನು ಅದಕ್ಕೆ ಅವನ ಭಾವ ಅವನಿಗೆ ಅವನ ಬಗ್ಗೆ ಯಾಕೆ ಅವ್ನು ಚರ್ಚೆ ಮಾಡಿ ಗೋಕಾಕ್ದಾಗ ಪುತ್ತೂರು ಬರ್ಸಾರ ಅವ್ರ ಇವ್ರ ಬರ್ಸಾರ ಅವ್ರು ಅಂತಾರು ಅಂತಾರು ನೀರು ಪುತ್ತೂರು ಪುತ್ತೂರು ಬರ್ತಾರ ಮದುವೆ ಅಂತಾರು ದೋಸ್ತರು. ನಾವು ನಮ್ಮ ಹಮಾಲ್ರಿ ಹಮಾಲ್ರಿ ದೋಸ್ತಿ ಮಾಡೋಣ ಅದೇ ಪಾಪ ಅವ್ರು ಮನುಷ್ಯರ ಅದು ಇಂಥ ಮೋಸಗಾರ ಕುತ್ತಿರ ಬಂದಿರಿ ಊರಾಗ ಮಡ್ಕೊಂಡು ಅವ್ ಮಾಡುವಾರ ಸಿಂಗಾಪುರ ಅಪ್ಪ ಅಂತ ನನಗೆ ಕೊಟ್ಟಾರ ಅವ ಅಪ್ಪ ಇಬ್ಬರು ಕೂಡಿ ಅವ್ನು ಹಾಳು ಮಾಡೋದ್ರೆ ಸಿಂಗಾಪುರ ಅಪ್ಪ ಕುತ್ತೂರಿ ಅವ್ರ ಇಬ್ಬರ ಇಬ್ಬರು ಮಾಡೋದ್ರ ಅಪ್ಪ ಇಬ್ಬರು ಅವ್ನ ಜೀವನ ಬಹುಶಃ ಅವ್ನು ಜೀವನ ಏನು ಮಾಡ್ತಾನೆ ನಾನು ಕೇಳ್ತಿದ್ರೆ ದಯವಿಟ್ಟು ಒಂದು ಇನ್ನೊಂದು ಸಿಂಹ ಅಂತ ಎಲ್ಲ ಹೇಳ್ಬೋದ್ರೆ ಅದು ಹೇಳೋದ್ರೆ ಈ ಗೋಕಾಕದ ನಮ್ಗೆ ಬೆಣ್ಣೆ ತೂಕ ಮಾಡಿದ್ರೆ ಸಣ್ಣ ಕತಿ ಕೇಳಿದ್ವಿ ನಾವು ನಮ್ಮ ಮಂಗ್ಯ ತೂಕ ಮಾಡಿದ ಬೆಣ್ಣೆ ಇದೆ ಹಂಗೆ ಸದ್ಯ ಬಂದ್ಬಿಟ್ಟು ನನಗೆ ಲಕ್ಕಣಗೆ ಜಾಯಿಸಿ ಬೆಣ್ಣೆ ಕೊಟ್ಟು ತಾವು ಆದ್ರೆ ಬಂದು ಹೇಳಿದ್ರಲ್ಲ ಲಕ್ಕಣ ಜಾರಕಿ ಮಂತ್ರಿ ಎಮ್ ಎಲ್ ಎ ಆಗ ನಾನು ತಯಾರು ಮಾಡಿಸಿದ್ದು ಅದನ್ನು ಅವನು ಮಣಿ ಸಿಕ್ಕ ಮಣಿ ಮಾಡ್ಕೊಂಡು ಈ ಒಂದು 3 ವರ್ಷ ಗಪ್ಪಕೊಂಡಪ್ಪ ಮುಂದಿನ ಸಲ ಬೇಕಾದ್ರೆ ಇಲ್ಲಕ್ಕೆ ನಾನು ಎಂಕೊಂಡು ಹೋಗ್ಕೊಂಡು ನೆಕ್ಸ್ಟ್ ಗಡಿಸಿದ್ದಿಲ್ಲ ಸತ್ಯ ಜಾರಕಿಹೊಳಿ ಎಂಕೊಂಡು ನಾನು ಹೋಗ್ಕೊಂಡು ಗಡಿಸಿದ್ದು ನೋಡಿ ಅವನ ಚಲೋ ತಾನು ಗುರುತು ನಾನು ಅಲ್ಲೆಲ್ಲ ಕೇಟಿದ್ರೆ ಎಂಕು ಮಾಡಿ ಇಲ್ಲೊಂದು ಪಾಪ ಈಗ ಬಿಂಶಿ ಜಾರಕಿಹೊಳಿ ಹಾಳು ಮಾಡಿದನು ಲಕ್ಕನು ಹಾಳಾಗಿ ಬೇಡ ದಯವಿಟ್ಟು ಮಣಿ ಮಾಡ್ಕೋತೀನಿ. ಸತೀಶ್ ಜಾರಕಿಹೊಳಿ ನಿಮ್ಗೆ ನಿಮ್ಗೆ ಗಂಡಸ್ಥಾನ ಗೊತ್ತೈತೆ ನನಗೆ ನೀವು ಎಷ್ಟು ಹೋರಾಟ ಕರೆದ್ರಿ ನೀವು ಎಷ್ಟು ಸಂಘಟನೆ ಕರೆದ್ರಿ ನಾವೆಲ್ಲ ಮಾಡೋದು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಕ್ಕನ ಮಾಡೋದು ಬಂದು ಕುರ್ಚಿ ಹಾಕೊಂಡಿದ್ದೆವು ಇದೇ ಮಾಡಿ 20 ವರ್ಷ ಇದೇ ಮಾಡಿದೆ ನಮ್ಗೆ ಎಷ್ಟು ಗಂಡಸ್ಥಾನ ಗೊತ್ತೈತೆ ಅವ್ನು ನಿಮ್ಗೆ ಎಷ್ಟು ಸಂಘಟನೆ ಗೊತ್ತೈತಿ ಎಷ್ಟು ಏನು ಸಿಟ್ಟು ಅಂತ ಗೊತ್ತೈತೆ ಅದಕ್ಕೆ ದಯವಿಟ್ಟು ಹೇಳ್ತಾನೆ. ಈಗ ನಮ್ದು ಅದು ಏನು ಬೇಕಾದ ಮಾತಾಡಲಿ ಈಗ ಮುಂದಿನ ವೇದಿಕೆ ಉತ್ತರ ಹೆಸರು ಆಗಿಲ್ಲ ಇವತ್ತು ಕಡಿ ವೇದಿಕೆ ಆ ಹೆಸರು ತೊಗೊಂಡು ಕಡಿ ವೇದಿಕೆ ಯಾಕೆ ನಾಳೆನ ಆಗಿಲ್ಲ ಸರ್ ಅವನು ಇವತ್ತು ಯಾಕೆ ಈಗ ಅನಿವಾರ್ಯವಾಗಿ ಹೇಳ್ಬೇಕು ಯಾಕೆ ಗೋಕಾಕ್ ಆಟ ಕುತ್ತೋಲ ಬಂದು ಬೈದು ನಮ್ಮ ಯಾವ ಯಾವ ಮಟ್ಟಕ್ಕೆ ಬಂದ ಅಂದ್ರೆ ನಾನು ಪಿ ಎ ಒಳಗೆ ಬಂದು ಬೇಕು ಪಿ ಎ ಒಳಗೆ ಅಪ್ಪ ಪಿ ಎ ಒಳಗೆ ನಮ್ಮ ಮಾಲಕರ ಮಾತ್ರ ಡ್ಯೂಟಿ ಅವರು ಅವ್ರು ಪೂಜೆ ಈ ಮಟ್ಟಕ್ಕೆ ಅದಕ್ಕೆ ನಾವೆಲ್ಲ ನಾವು ಭೇಟಿ ಇದ್ದೀವಿ. ಇದು ಈ ಕ್ಷಣದ ಸುದ್ದಿ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್.
ನೈಟ್ ಕರ್ನಾಟಕ.